ಸ್ನೇಹಿತರು, ಹಿಂದಿನ ವಿಡಿಯೋದಲ್ಲಿ ನಾವು ಇಕ್ವೇಟರ್ ಅಂದರೆ ಭೂಮಧ್ಯ ರೇಖೆ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತಗಳು ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನು ನೋಡಿದ್ದೀವಿ. ಈಗ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂದರೆ ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನು ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ನಾನೇನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇದೇ ಮಕರ ಸಂಕ್ರಾಂತಿ ವೃತ್ತದ ಒಂದು ರೇಖೆ. ಈ ರೇಖೆಯು ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದನ್ನು ನೀವು ನೋಡೋದಾದ್ರೆ, ದಕ್ಷಿಣ ಅಮೆರಿಕಾದಲ್ಲಿ ಮೊದಲು ಚಿಲಿ ದೇಶದ ಮೇಲೆ ಹಾಯ್ದು ಹೋಗುತ್ತದೆ. ಇದಾದ ನಂತರ ಅರ್ಜೆಂಟೀನಾ ಆದ ನಂತರ ಪೆರುಗ್ವೆ ನಂತರ ಬ್ರೆಜಿಲ್ ದೇಶದ ಮೇಲೆ ಈ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಸೊ ಟೋಟಲ್ ಆಗಿ ದಕ್ಷಿಣ ಅಮೆರಿಕಾದಲ್ಲಿ 4 ದೇಶಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಇಲ್ಲಿ ನೋಡಬಹುದು ಲೈನ್ ಡಾಟ್ಸು ಆಫ್ರಿಕಾ ಖಂಡದ ಮೇಲೆ ಬರುತ್ತೆ. ಆಫ್ರಿಕಾ ಖಂಡದ ಮೇಲೆ ಯಾವ ಯಾವ ರಾಷ್ಟ್ರಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ ಅಂದರೆ ನಮೀಬಿಯಾ, ಬೋಸ್ವಾನಾ, ಸೌತ್ ಆಫ್ರಿಕಾ, ಮೊಜಾಂಬಿಕ್ ಮತ್ತು ಮಡಗಾಸ್ಕರ್. ಸೊ ಟೋಟಲ್ ಆಗಿ 5 ರಾಷ್ಟ್ರಗಳ ಮೇಲೆ ಅಂದರೆ ಆಫ್ರಿಕಾ ಖಂಡದಲ್ಲಿ 5 ರಾಷ್ಟ್ರಗಳ ಮೇಲೆ ಈ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಾದ ನಂತರ ಆಸ್ಟ್ರೇಲಿಯಾ ದೇಶದ ಮೇಲೂ ಕೂಡ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಆಸ್ಟ್ರೇಲಿಯಾ ನಂತರ ಇಲ್ಲಿ ನಾನು ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನಿ, ಈ ಜಾಗದಲ್ಲಿ ಫ್ರೆಂಚ್ ಪಾಲಿನೇಸಿಯಾ ಹಾಗೂ ಟೊಂಗಾ ಅನ್ನೋ ದ್ವೀಪಗಳಿವೆ. ಈ ದ್ವೀಪಗಳಲ್ಲೂ ಕೂಡ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಸೊ ಟೋಟಲ್ ಆಗಿ 10 ರಾಷ್ಟ್ರಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಮತ್ತು ಪ್ರಮುಖವಾದಂತಹ ಈ ದ್ವೀಪ ಸಮೂಹ ಆಗಿರ್ತಕ್ಕಂತಹ ಫ್ರೆಂಚ್ ಪಾಲಿನೇಸಿಯಾ ಮತ್ತು ಟೊಂಗಾ ಒಂದು ದ್ವೀಪಗಳ ಮೇಲೆ ಮಕರ ಸಂಕ್ರಾಂತಿ ವೃತ್ತ ಹಾಯ್ದು ಹೋಗುತ್ತದೆ. ಇದಿಷ್ಟು ಸ್ನೇಹಿತರೆ, ಮಕರ ಸಂಕ್ರಾಂತಿ ವೃತ್ತ ಯಾವ ಯಾವ ರಾಷ್ಟ್ರಗಳ ಮೇಲೆ ಹಾಯ್ದು ಹೋಗುತ್ತದೆ ಅನ್ನೋದು ವಿಡಿಯೋ. ಇದಕ್ಕೂ ಮೊದಲು ನಾನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ ಭೂಮಧ್ಯ ರೇಖೆಯು ಯಾವ ಯಾವ ರಾಷ್ಟ್ರಗಳ ನಡುವೆ ಹಾಯ್ದು ಹೋಗುತ್ತದೆ ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.